ನಿರಂಜನ್ ಸರ್ ಹೇಳ್ದಂಗೆ ನಾವು ಅಪ್ಪು ಸರ್ ಇನ್ನೂ ಮರೆಯೋಕ್ಕಾಗಲ್ಲ. ಅದು ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದರೆ ನನಗೆ ಗೊತ್ತು ನಿಮಗೆ ಇಂಡಸ್ಟ್ರಿ ಬರಬೇಕಾದ್ರೆ ಡೈರೆಕ್ಟ್ರುಗಳು ಏನೆಲ್ಲ ಕನಸುಗಳು ಕಟ್ಕೊಂಬಂದಿರ್ತಾರೆ, ಏನೆಲ್ಲ ಆಸೆಗಳು ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಹೊರತಾಗಿ ಇನ್ನೇನಿಲ್ಲ, ನಾನು ಕೂಡ ಅವ್ರ ಮೇಲೆ ಒಂದು ಆಸೆ ಆಕಾಂಕ್ಷೆಗಳು ಕನಸುಗಳನ್ನ ಇಟ್ಕೊಂಡು ಬಂದಿರೋಂಥವನ್ನೇ. ಅಪ್ಪು ಸರ್ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಥವಾ ನಾವು ಬಿಟ್ಟೋದ್ರು ಅನ್ನೋ ಅದರ ಜೊತೆ ನಮ್ಮ ಕನಸುಗಳನ್ನು ಸ್ವಲ್ಪ ತೊಗೊಂಡೋಗ್ಬಿಟ್ರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರಿದ್ರೇ ನಮಗೆ ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಸಾಕು, ಒಂದು ಎಷ್ಟೋ ಕತೆಗಳು ತಾವಾಗೆ ಕ್ರಿಯೇಟ್ ಆಗ್ತಾವೆ. ಅಂದರೆ ಅಪ್ಪು ಸರ್ ಇದ್ದರೆ ಸಾಕು ನಮಗೆ, ಅಪ್ಪು ಸರ್ ಹಿಂಗೆ ಮಾಡ್ಬೋದಾ, ಹೀಗೆ ಮಾಡ್ಬೋದಾ, ಹೀಗೆ ಮಾಡ್ಬೋದಾ, ನಾವು ಕೇಳ್ದೇ ಉಟ್ಕೊಳ್ಳೋದೇ ಕತೆ ಒಬ್ಬ ಒಳ್ಳೆ ಕಲಾವಿದರು ನೋಡಿದಾಗ. ಸೊ ಅಂಥವ್ರು ನಾವು ಮಿಸ್ ಮಾಡ್ಕೊಂಡಿದ್ವಿ ತುಂಬ, ಅಂದರೆ ತುಂಬ ಅರಿಸ್ಕೊಳಕ್ಕೆ ಆಗದಿರಂತ ಅನ್ನೋದು. ಈಗೀಗಂತೂ ಅದು ತುಂಬ ಹತ್ರವಾದವ್ರು. ಹೆಂಗಂದರೆ ನಮ್ಮದು ಮೂವಿ ಕೂಡ ಪಿ ಆರ್ ಕೆ ಸ್ಟುಡಿಯೋಲ್ಲಿ ಎಡಿಟಿಂಗ್ ನಡೀತಾ ಇದೆ. ಸೊ ದಿನ ಪ್ರತಿದಿನ ಅವ್ರು ಶೂಟಿಂಗ್ ಇಲ್ಲ ಅಂದರೆ ಅವರು ಬಹುಶಃ ಮನೇಲಿ ಜಾಸ್ತಿ ಇರ್ತಿದ್ರೆ ಗೊತ್ತಿಲ್ಲ, ಅವ್ರು ಸ್ಟುಡಿಯೋಲ್ಲಿ ಖಂಡಿತ ಇರೋರು. ಯಾವಾಗ ಬಂದರೂ ಸಡನ್ನಾಗಿ ಸ್ಟುಡಿಯೋದಲ್ಲಿ ಬಂದ್ಬಿಡೋರು. ನಮಗೆ ಒಂದು ಇನ್ನರ್ ಫೀಲಿಂಗ್ ಯಾವ ಥರ ಅಂದರೆ ಅಪ್ಪು ಸರ್ ಅವಾಗ ಬರ್ತಾರಾ ಇವಾಗ ಬರ್ತಾರಾ ಅಂತ ಕಾಯ್ತಾ ಇರ್ತಿದ್ವಿ. ಅವ್ರು ಬಂದ ತಕ್ಷಣ ಅವ್ರ ವಾಯ್ಸ್ ಕೇಳಿದ್ರೆ ಸಾಕು, ಅಲ್ಲೇ ಒಂಥರ ಕುರ್ಚಿಯಿಂದ ಎದ್ದು ನಿಂತ್ಕೊಂಡ್ಬಿಡ್ತಿದ್ವಿ ನಾವು. ಅಂದರೆ ಆ ಒಂದು ಗೌರವ ಸರ್ ಹೆಂಗಿರುದಂದ್ರೆ ನಾನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಡಿಟ್ ಮಾಡ್ತಿರ್ಬೇಕಾದ್ರೆ ಪಿ ಆರ್ ಕೆ ನಿಮ್ಗೆ ಗೊತ್ತು ಬ್ಯುಸಿ ಸ್ಟುಡಿಯೋ, ಬ್ಯುಸಿ ಇರಬೇಕಾದ್ರೆ ಪಕ್ಕದಲ್ಲಿ ಅವ್ರ ರೂಮ್ ಪಕ್ಕದಲ್ಲೇ ಇನ್ನೊಂದು ಎಕ್ಸ್ಟ್ರಾ ರೂಮ್ ಇರುತ್ತೆ, ಅಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇರುತ್ತೆ. ಅವಾಗೇನು ಮಾಡೋರು, ಸರ್ ನೀವು ಇಲ್ಲಿ ಬಂದುಬಿಡಿ ಸರ್, ಇಲ್ಲಿ ಮಾಡೋಣ ಸರ್, ಡೋಂಟ್ ಮೈಂಡ್ ಅನ್ನೋರು. ಏ ಬನ್ನಿರಿ ಎಲ್ಲಾದರೂ ಹಿಂಗೆ ಕೆಲಸ ಆಗಬೇಕಲ್ಲ, ಬನ್ನಿ ಕೂತ್ಕೊಳ್ಳಿ ಮಾಡೋಣ ಅಂತೇಳಿ ಅಲ್ಲಿ ಮಾಡ್ತಾಯಿರ್ತೀವಿ. ಅಲ್ಲಿ ಕೆಲಸ ಆಗ್ತಿರ್ಬೇಕಾದ್ರೆ ಅವ್ರು ಬಂದ ತಕ್ಷಣ ಅಲ್ಲಿ ಯಾರೋ ಅವ್ರನ್ನ ವೇಟಿಂಗ್ ಮಾಡ್ಕೋ ಕೂತಿರ್ತಾರೆ. ಸೊ ಅವ್ರು ಬಂದ ತಕ್ಷಣ ಅವರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಅವರು ಅವ್ರನ್ನ ಯಾರು ಮೀಟಾಗಿ ಬಂದವರು ಅವ್ರ ಜೊತೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಇವ್ರು ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಮಾತಾಡ್ತಾರೆ ಅವ್ರ ಜೊತೆ. ಅಂದರೆ ಅವರು ನಾನು ಹಂಗೆ ಹೆಂಗಂತ ಇರಲ್ಲ. ಸೊ ಇವ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರು ನಿಂತಿರ್ಬೇಕಾದ್ರೆ ನಾವು ಕೂತ್ಕೊಳ್ಳೋದು ಚೆನ್ನಾಗಿ ಅನ್ಸಲ್ಲ. ಸೊ ಅವಾಗ ನಾವು ಎದ್ದು ನಿಂತ್ಕೊತೀವಿ ಸರ್, ಎದ್ದು ಅವಾಗ ಸ್ಮೈಲ್ ಕೊಟ್ಟು ಏ ಕೂತ್ಕೊಳ್ಳಿ 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 ಅಂತ ಒಂದು ಸ್ಮೈಲು. ಹಿಂಗೆ ಮಾಡೋರು ನಾವು ಅವ್ರು ನಿಂತಿದಾರಲ್ಲ ನಾವು ಕುಂತ್ರೆ ಚೆನ್ನಾಗಿರಲ್ಲ ಅಂತ ನಮಗೊಂದು ಗ್ಲಿಟ್ಟಿ ಕಾಡುತ್ತೆ. ಅವಾಗ ಏನು ಮಾಡ್ತೀವಿ, ನಿಲ್ತೀವಿ, ಆಮೇಲೆ ಹೇಳಿದ ಮೇಲೆ ಕೂತ್ಕೊಳ್ತೀವಿ. ಈ ಥರ ಒಂದು ಎರಡು ಮೂರು ಸರಿ ನಡೆಯುತ್ತೆ ನಮಗೆ. ಆ ಎರಡು ಮೂರು ಸರ್ತಿ ಅಬ್ಸರ್ವ್ ಮಾಡ್ತಾರೆ ಅವರು. ನೆಕ್ಸ್ಟು ಅವರೇ ಚೇಂಜ್ ಮಾಡ್ಕೊತಾರೆ. ಹೆಂಗೆ ಚೇಂಜ್ ಮಾಡ್ಕೊತಾರೆ ಅಂದರೆ ಬಂದ ತಕ್ಷಣ ಮಾತಾಡ್ದೇ ನಾನು ಅಲ್ಲಿ ಕೂತಿರ್ತೀನಿ ಅದೇ ರೂಮಿಗೆ ಬರ್ತಾರೆ. ಏ ನಡೀತಾ ಇದೆಯಾ ಅವ್ರಿಗೆ, ಓಕೆ ಮಾಡಿ ಅಂತೇಳಿ ಹಿಂಗೆ ಬಾಗಿಲು ಹಾಕ್ಕೊಂಡು ಅಂದರೆ ಆ ಬಾಗಿಲು ಏನಕ್ಕೆ ಹಾಕ್ಕೊತಾರೆ ಅಂದರೆ ನಾನು ಬಂದು ನಿಂತು ಮಾತಾಡ್ತಿರ್ಬೇಕಾದ್ರೆ ಈ ಹುಡುಗರು ಎದ್ದು ನಿಂತ್ಬಿಡ್ತಾರೆ, ಗುಂಪಾಡಿಗೆ ಇವ್ರು ಕೆಲಸ ಮಾಡಲಿ ಅಂದರೆ ಅವರು ವ್ಯಕ್ತಿತ್ವ ದೊಡ್ಡ ಗುಣ ಎಂಥದ್ದು ಅಂತ ಅಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾಕೆ ಈ ಕತೆ ಹೇಳಿದಂದರೆ ಅಂಥ ಒಬ್ಬ ವ್ಯಕ್ತಿ ನಾವು ಮಿಸ್ ಮಾಡ್ಕೊಂಬಿಟ್ಟಿದ್ದೀವಲ್ಲ ಅಂತೇಳಿ ನಂಗೆ ತುಂಬ ಬೇಜಾರು. ಆಮೇಲೆ ಅದರಿಂದ ನಮ್ಗೆ ಇನ್ನೂ ಆಚೆ ಬರೋಕ್ಕಾಗಿಲ್ಲ, ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ ಅವ್ರ ಬಗ್ಗೆ. ಸೊ ಅಂಥ ವ್ಯಕ್ತಿ ನಮಗೆ ಮಿಸ್ ಆಗಿಬಿಟ್ಟಿದ್ದಾರೆ, ಬಟ್ ಅವ್ರ ನೆನಪು ಯಾವತ್ತೂ ಮಿಸ್ ಆಗಲ್ಲ. ನಿಮ್ಗೆಲ್ಲ ಗೊತ್ತಿರುತ್ತೆ ದೊಡ್ಡ ಪರದೆ ಮುಖಾಂತರ ಸದಾ ನಮ್ಮಲ್ಲೇ ಇರ್ತಾರೆ. ಅವ್ರ ಸಿನಿಮಾಗಳು ಸದಾ ನಮ್ಮ ಮೆಮೊರೀಸ್ ಅಲ್ಲಿ ಇರುತ್ತೆ. ನಾವು ನಮ್ಮ ಜನರೇಷನ್ ನಮ್ಮ ಕೆಳಗೆ ಇನ್ನು ನೆಕ್ಸ್ಟ್ ಬರೋ ಜನರೇಷನ್ಸ್ಗೆಲ್ಲ ತೋರಿಸ್ಬೇಕು ಏನು ಅಚೀವ್ ಮಾಡಿದ್ದಾರೆ ಅವರು, ಯಾವ ಥರ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಯಾಕೆಂದರೆ ನಾವು ಬೆಳೆದಿದ್ದು ಅವ್ರ ಸಿನಿಮಾ ಮುಖಾಂತರ, ಅವ್ರ ಸಿನಿಮಾ ನೋಡ್ಕೊಂಡು ಅವ್ರ ಥರ ಡಾನ್ಸು, ಅವ್ರ ಸ್ಟೈಲ್ಸು, ಅವ್ರ ಹಾಕೋ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅವ್ರು ಮಾಡೋ ಸ್ಟಂಟ್ಸ್ ಆಗಿರ್ಬೋದು, ಅದನ್ನ ನೋಡ್ಕೊಂಡು ಬೆಳೆದವರು. ಇವಾಗ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಪೀಳಿಗೆಗೂ ಅಪ್ಪು ಸರ್ ಸಿನಿಮಾಗಳು ತೋರಿಸಿ ನಾವು ಬೆಳೆಸ್ಬೇಕಾಗುತ್ತೆ. ಯಾಕಂದರೆ ನೋಡಿ ಯಾವ ಥರ ಅಚೀವ್ ಮಾಡಿದ್ದಾರೆ ಅವರು, ಆ ಥರ ಒಂದು ಫಿಟ್ನೆಸ್ಸು, ಆ ಥರ ಒಂದು ಎಲ್ಲ ಪರ್ಫೆಕ್ಟ್ ಮ್ಯಾನ್, ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಮ್ಯಾನ್ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಪ್ಪು ಸರು. ಯಾಕಂದರೆ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಹತ್ತಿರದಿಂದ ನೋಡಿದ್ದೀವಿ ನಾವು ಅವ್ರನ್ನ. ಯಾಕಂದರೆ ಅವ್ರು ಅಷ್ಟೇ ಎಲ್ಲ ಕ್ಲಿಯರ್ ಕಟ್ಟಾಗಿ ಅಷ್ಟೇ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದವರು. ಸಿನಿಮಾ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಎಲ್ಲದಕ್ಕೂ ಜನಕ್ಕೆ ಎಲ್ಲ ಥರ ಪ್ರೀತಿ ಟೈಮ್ ಕೊಟ್ಟಂಥ ಒಂದು ಅದ್ಭುತವಾದ ವ್ಯಕ್ತಿ ಅವರು. ಸೊ ಅದೇ ನಾನು ಸ್ಟುಡಿಯೋಗೆ ಹೋದ ಪ್ರತಿಷ್ಠೆ ಕೇಳೋರು ನನ್ನ ಅದೇ ಅವ್ನು ಹೈಟ್ ಆಗಿದ್ದಾನೆ ಆ ಹುಡುಗ ನಿರಂಜನ್, ಅಲ್ಲ ಸರ್ ಇದು ಪಂಡ್ರ ಸರ್ ನನ್ನ ಮಗ. ಓ ಅವನಾ, ಹಿಂಗೋಗ್ಬಿಟ್ಟವನ, ಪರವಾಗಿಲ್ಲ ಚೆನ್ನಾಗಿ ಹೋಗೋಣ, ಒಳ್ಳೆ ಡ್ಯಾನ್ಸರ್, ಅದು ಈಗ ಇನ್ನೊಂದು ಈ ಥರ ಒಂದು ಸೂಪರ್ ಸ್ಟಾರ್ ಬಂದು ನಡೀತಾ ಇದೆಯಲ್ಲ ಅವ್ರದ್ದು. ಹೌದು ಸರ್ ಅಂತ ಹೈಗೆ ಸಖತ್ತಾಗಿದ್ದೀನಿ, ಸಖತ್ತಾಗಿದ್ದೀನಿ ಇರೋ ಹುಡುಗ ಅಂತ ಈ ಥರ ಎಲ್ಲ ನಮ್ಮ ಮುಂದೆ ಹೇಳೋರು ಅವರು. ಸೊ ಅಂದ್ರೆ ನೋಡಿ ನೀವು ಅವ್ರನ್ನ ಎಷ್ಟು ಮೀಟ್ ಆಗಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮನ್ನ ಸಖತ್ತ ನೆನಪಿಟ್ಕೊಂಡಿದ್ರು. ಹೌದು ಖಂಡಿತ, ನನಗೆ ಸಿಕ್ಕಿದಾಗೆಲ್ಲ ಅದನ್ನೇ ಹೇಳೋರು, ಸಿಕ್ಕಿದಾಗೆಲ್ಲ ಇದು ಮಾಡೋರು, ಬಟ್ ಅದೇ ಎಷ್ಟು ಮಾತಾಡಿದ್ರು ಕಮ್ಮಿ. ಆಮೇಲೆ ತುಂಬ ಬೇಜಾರಾಯಿತು ಅಷ್ಟೇ, ಏನು ಹೇಳೋಕ್ಕಾಗಲ್ಲ. ವಿ ಆರ್ ಮಿಸ್ಸಿಂಗ್ ಸಮ್ಮನ್, ಏನೇ ಸ್ಟಾರ್ಟ್ ಮಾಡಬೇಕಾದ್ರೂ
ದೊಡ್ಡ ಪುಣ್ಯ ಏನಂದ್ರೆ ನಮ್ಗೆ ಅವ್ರದ್ದು ಬ್ಲೆಸ್ಸಿಂಗ್ ಇದೆ, ನಮ್ಮ ಮೂವಿಗೆ ಒಂದು ಹಾಡು ಹಾಡಿದ್ದಾರೆ. ಈ ಸಿನಿಮಾ ಅವ್ರದ್ದೊಂದು ಹಾಡು ಹಾಡಿರೋದು ನನ್ ಸರ್ ನನ್ ಫಸ್ಟ್ ಸಿನಿಮಾ ನನ್ಗೆ ಎಷ್ಟು ಕನ್ಸಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಕರಿಬೇಕು ಅವ್ರನ್ನ, ತುಂಬಾ ಭಾಗಿ ಆಗ್ಬೇಕು ಅವ್ರ ಜೊತೆ, ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಕ್ ನಮ್ಗೆ ಒಂದ್ ಚಾನ್ಸ್ ಸಿಗ್ಬೇಕು ಅಂತೆಲ್ಲ ತುಂಬಾ ಕನ್ಸ್ಕೊಂಡಿದೆ. ಏನೋ ಗೊತ್ತಿಲ್ಲ ಸರ್, ಟ್ರೈಲರ್ ಬೇರೆ ಅವ್ರ ಕಡೆ ಲಾಂಚ್ ಮಾಡ್ಸೋಣ ಅಂತ ಬೇರೆ ಇತ್ತು, ಅದು ಮಾತಾಡಿದ್ದೆ ಸರ್ ನಾನು, ಎಲ್ಲ ಆಗಿತ್ತು ಅದರ ಟೈಮು. ಇರಲಿ ಅಪ್ಪು ಸರ್, ಎಲ್ಲೇ ಇದ್ದೀರಾ ನೀವು, ನಮ್ಮ ಜೊತೆಗೇ ಇದ್ದೀರಾ ಅಂತ ಅನ್ಕೋತೀವಿ. ನಿಮ್ಮ ಪ್ರೀತಿ ನಮ್ಮಲ್ಲಿ ಇಲ್ಲಿ ಸದಾ ಇರುತ್ತೆ. ನಮ್ಮ ಜೊತೆಗೇ ಇದ್ದಾರೆ ಅಪ್ಪು ಸರ್, ಎಲ್ಲೂ ಹೋಗಿಲ್ಲ ಅನ್ನೋದೆಲ್ಲರೂ ನಂಬಿಕೊಂಡು ಮುಂದುವರಿಯೋಣ. ಅದೇ ನಮ್ಮ ಹುಡುಗರು, ಅದೇ ನೀವು ಎಲ್ಲ ಅನ್ಕೋತಾ ಇರಬೇಕು ನಮ್ಮ ಹೀರೋಯಿನ್ ಯಾಕೆ ಮಾತಾಡಿಸ್ತಾ ಇಲ್ಲ ಅಂತ. ಮಾತಾಡಿ ಮೇಡಮ್ ನೀವು ಒಂಚೂರು. ಅಪ್ಪು ಸರ್ ಬಗ್ಗೆ ಫಸ್ಟ್ ಮಾತಾಡಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅಪ್ಪು ಸರ್ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಮೇ ಬಿ ಒಂದು ದೊಡ್ಡ ಸ್ಫೂರ್ತಿ ಅಂತ ಹೇಳ್ಬೋದು ಅಪ್ಪು ಸರ್. ಐ ಡೋಂಟ್ ಮಿಸ್ ಹಿಮ್ ಬಿಕಾಸ್ ತುಂಬ ಸಲ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಅಫ್ಕೋರ್ಸ್ ಅವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ, ಆ್ಯಂಡ್ ಅವ್ರು ಮಾಡಿರೋ ಎಲ್ಲ ಪಾತ್ರಗಳು ನಮ್ಮ ಮನಸ್ಸಲ್ಲಿದೆ, ನಮ್ಮ ಕಣ್ಣಲ್ಲಿದೆ, ಆ್ಯಂಡ್ ಅವ್ರ ನಗು ನಮ್ಮ ಜೊತೆ ಇದೆ. ಸೊ ಐ ಲವ್ ಯು ಅಪ್ಪು ಸರ್, ನಿಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ನಾವು ಯಾವಾಗಲೂ ಅಂದ್ಕೊತೀವಿ, ಆ್ಯಂಡ್ ವಿ ಮಿಸ್ ಯು ಆ್ಯಂಡ್ ವಿ ಲವ್ ಯು ಸೋ ಮಚ್. ಹೇಳಿ ಫಿಲಮ್ ಬಗ್ಗೆ ಏನು ಹೇಳ್ಬೇಕು ಹೇಳಿ, ಸಮಾಧಾನ ಮಾಡ್ಕೊಳ್ಳಿ. ಅವ್ರಿಗೆ ದುಃಖ ತಡ್ಕೊಳ್ಳೋಕ್ಕಾಗಲ್ಲ. ಅಂದ್ರೆ ನಾನು ಚಿಕ್ಕವಳಿಂದ ಅಪ್ಪು ಸರ್ ಮೂವಿನ ನೋಡ್ಕೊಂಡು ಬೆಳೆದಿರೋದು, ಆ್ಯಂಡ್ ಅವ್ರನ್ನ ನೋಡಿದಾಗ ನಾನು ಹೀರೋಯಿನ್ ಆಗಬೇಕು ಆ ಥರ ಎಲ್ಲ ಅಂದ್ಕೊಂಡು ಬೆಳೆದಿರೋದು, ಆ್ಯಂಡ್ ಆಲ್ ಆಫ್ ಅ ಸಡನ್ ಈ ಥರ ಇಟ್ ವಾಸ್ ವೆರಿ ಹ್ಯೂಜ್ ಶಾಕ್ ಟು ಎವ್ರಿವನ್. ಸರ್ ನಮ್ಮ ಮನೆಯಲ್ಲೇ ನಮ್ಮ ಸಿಸ್ಟರ್ ನನಗೆ ಫೋನ್ ಮಾಡಿಬಿಟ್ಟು 10 ನಿಮಿಷ ಅಳ್ತಾ ಇದ್ದಾರೆ, ಇಲ್ಲಿ ನನಗಾಗಿರೋ ಪೇನೆ ತುಂಬ ಜಾಸ್ತಿ ಇದೆ, ನಾನು ಕಂಟ್ರೋಲ್ ಮಾಡ್ಕೊಳ್ಳ ಅವ್ರನ್ನ ಕಂಟ್ರೋಲ್ ಮಾಡಲ್ಲ, ನನಗೆ ಗೊತ್ತಾಗಿಲ್ಲ. ಪ್ರತಿಯೊಂದು ಮನೆ ಪ್ರತಿ ಎಂಟೈರ್ ಕರ್ನಾಟಕ ಇಂಡಿಯಾಲ್ ಆಗಿರ್ಬೋದು, ಇಟ್ ಇಸ್ ಮನೆಯವ್ರ ನನ್ನ ಕಳ್ಕೊಂಡು ಅಷ್ಟು ದುಃಖ ಆಗಿದೆ ಅವ್ರ ಹೋಗಿ. ಅದು ದೇವರು ಮೋಸ್ಟ್ಲಿ ಮಾಡಿರೋ ಒಂದು ದೊಡ್ಡ ಅನ್ಯಾಯ, ಕ್ಯಾನ್ ನೆವರ್ ಬಿ ಫೋರ್ಗಿವನ್. ಬಟ್ ಯಾ, ಅಪ್ಪು ಸರ್ ಇಸ್ ಆಲ್ವೇಸ್ ವಿತ್ ಅಸ್ ಆ್ಯಂಡ್ ಅವ್ರ ನಗು ನಮ್ಮ ಜೊತೆ ಇದೆ, ಆ್ಯಂಡ್ ವಿ ಲವ್ ಯು ಅಪ್ಪು ಸರ್. Thank you.